ಸರಿ, ಈಗ ಸಂಪೂರ್ಣ ಸೃಷ್ಟಿ ಮಾಡಿದಾಯಿತು. ಈಗ ನಾವೇನು ಮಾಡಬೇಕು? ಇದರಲ್ಲಿ ಇರೋ ಭಗವಂತನ ರೂಪಗಳನ್ನು ಸೃಷ್ಟಿ ನಾವು ಚಿಂತನೆ ಮಾಡಬೇಕು. ಹೇಗೆ? ತತ್ವಾಮನ ದೇವತೆಗಳ ಮೂಲಕ ಅಂತರ್ಗತನಾಗಿದ್ದು ಭಗವಂತ ಇದನ್ನು ನಡೆಸ್ತಾ ಇದ್ದಾನೆ. ಒಂದೊಂದು ಮನೆಗೂ ಕೂಡ ಐದೈದು ರೂಪಗಳು ಬರುತ್ತೆ. ಫಸ್ಟ್ನೇದು, ಇವಾಗ ನಾವು ಎಲ್ಲಿ ಇದು ಸೃಷ್ಟಿ ಮಾಡಿದ್ರೋ ಅಲ್ಲಿಂದಲೇ ನಾವು ಚಿಂತನೆ ತಗೋಬೇಕು. ಫಸ್ಟು ಸೃಷ್ಟಿ ಆದಮೇಲೆ, ಈಗ ಫಸ್ಟು ಪಂಚಮಹಾಭೂತಗಳ ಸೃಷ್ಟಿ ಆದಮೇಲೆ ನಾವೇನು ಮಾಡಬೇಕು? ಪಂಚಮಹಾಭೂತಗಳಲ್ಲಿದ್ದಂಥ ಭಗವಂತನ ನಾವು ಚಿಂತನೆ ಮಾಡಬೇಕು. ಹೇಗೆ? ಫಸ್ಟು ಆಕಾಶ, ನಾವು ಮೊದಲು ಆಕಾಶನೇ ಫಸ್ಟ್ ಮಾಡಿದ್ದು, ಆಮೇಲೆ ಪಂಚಜ್ಞಾನೇಂದ್ರಿಯ. ಈಗ ಫಸ್ಟು ಆಕಾಶದಿಂದ ಬರೋಣ. ಆಕಾಶದಲ್ಲಿ ಫಸ್ಟು ಯಾರು ಅಭಿಮಾನಿ? ಗಣಪತಿ. ಇದರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ಪತಿ ಪತ್ನಿ ಸಮೇತ ಬರ್ತಾರೆ. ಯಾರು ಪತಿ ಇಲ್ಲದೆ ಪತ್ನಿ ಒಂದೇ ಹೆಸರು ಹೇಳದೇ ಇಲ್ಲ. ಇದೆಲ್ಲ ಕೇಶವಾದಿ ರೂಪಗಳೇ. ಗಣೇಶ ಬುದ್ಧಿಪತಿ ಗಣಪತಿ ಅಂತರ್ಗತ. ಇದಕ್ಕೆಲ್ಲ ಸೌಪರ್ಣಿಪತಿ ಗರುಡದೇವರು ಅಭಿಮಾನಿಗಳು. ಐದಕ್ಕೂ, ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿಗೆ ಸೌಪರ್ಣಿಪತಿ ಗರುಡದೇವರು. ಅದಕ್ಕೆ ನಾವೇನು ಹೇಳಬೇಕು? ಫಸ್ಟು ಬುದ್ಧಿಪತಿ ಗಣಪತಿ ಅಂತರ್ಗತ, ಸೌಪರ್ಣಿಪತಿ ಗರುಡ ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಇಲ್ಲಿರುವ ಭಗವದ್ ರೂಪ ಸುಗಂಧಾಪತಿ ಅಚ್ಯುತ ಅಭಿನ್ನ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ವಾದರಾಜರು ತನ್ನ ಉಪಾಸನ ರೂಪ ಉಪಾಸನ ಮೂರ್ತಿಯಾದ ಲಕ್ಷ್ಮೀ ಹೈಗ್ರೀವ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದರಿಂದ ನಾವು ಐದು ಒಂದು ಇದನ್ನು ಐದೈದು ಬರುತ್ತೆ. ನೀವು ಆಮೇಲೆ ಲೆಕ್ಕ ಹಾಕಿ ನೋಡಿ, 150 ಸರಿ ನಾವು ಈ ಭಗವಂತನ ಚಿಂತನೆ ಪತಿ ಪತ್ನಿ ಸಮೇತ ಮಾಡಿದಷ್ಟು ಪುಣ್ಯ ಬರುತ್ತೆ. ಆಯಿತಾ? ಇವಾಗ ವಾಯು, ವಾಯುನ ನಾವು ಚಿಂತನೆ ಮಾಡಬೇಕು. ವಾಯುವಿನಲ್ಲಿ ಹೇಗೆ? ವಾಯು ಪಾವಹಿ ಪ್ರಾವಹೀಪತಿ ಪ್ರವಹವಾಯು ಅಂತರ್ಗತ, ಮತ್ತು ಸೌಪರ್ಣೀಪತಿ ಗರುಡಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಸುಂದರೀಪತಿ ಜನಾರ್ದನ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೇಗ್ರೀವಾಯ ನಮಃ. ತೇಜ, ತೇಜಕ್ಕೆ ಇದರಲ್ಲಿ ಅಗ್ನಿಯದು ಸ್ವಾಹಸ್ವದ ಅಗ್ನಿ ಅಂತರ್ಗತ, ಸೌಪರ್ಣೀಪತಿ ಗರುಡಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ವಿದ್ಯಾಪತಿ ಉಪೇಂದ್ರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೇಗ್ರೀವಾಯ ನಮಃ. ಅಪ್ಪು, ಅಪ್ಪಗೆ ಭಾಗೀರಥಿಪತಿ ವರುಣಾಂತರ್ಗತ, ಸೌಪರ್ಣೀಪತಿ ಗರುಡಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಸುಶೀಲಾಪತಿ ಶ್ರೀಹರಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಪೃಥ್ವಿ, ಇದು ಪೃಥ್ವಿ. ಪೃಥ್ವಿಗೆ ಇಬ್ಬರು ಅಭಿಮಾನಿಗಳು, ದರಾದೇವಿ ಶನೇಶ್ಚರ. ದರಾದೇವಿ ಶನೇಶ್ಚರ ಅಂತರ್ಗತ, ಸೌಪರ್ಣೀಪತಿ ಗರುಡಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಸುಲಕ್ಷಣಾಪತಿ ಶ್ರೀಕೃಷ್ಣ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಈಗ ಪಂಚಮಹಾಭೂತಗಳು ಆಯಿತು ಐದೂ. ಈಗ ನಾವು ಸೃಷ್ಟಿ ಮಾಡಿದ್ವಲ್ಲ ಪಂಚಜ್ಞಾನೇಂದ್ರಿಯ ಎತ್ತಗೋಬೇಕು. ಇದರಲ್ಲಿ ತದಂತರ್ಗತ ಭಗವಂತನ ರೂಪನ ಚಿಂತನೆ ಮಾಡಬೇಕು. ಈ ಪಂಚಜ್ಞಾನೇಂದ್ರಿಯ ಕೈದೂ ಯಾರಿದ್ದಾರೆ? ಪಾರ್ವತೀಪತಿ ರುದ್ರದೇವರು ಅಭಿಮಾನಿಗಳು. ಈಗ ನಾವು ಹೇಳೋಣ ಶೋತ್ರು. ಶೋತ್ರುವಿಗೆ ಸಪತ್ನಿಕ ದಿಗ್ದೇವತಾ ಅಂತರ್ಗತ, ಪಾರ್ವತೀಪತಿ ರುದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಪದ್ಮಿನೀಪತಿ ಶ್ರೀ ವಿಷ್ಣು ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ತ್ವಕ್, ಅಹಂಕಾರಿಕ ಪ್ರಾಣಾಂತರ್ಗತ, ಪಾರ್ವತೀಪತಿ ರುದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಕಮಲಾಲಯಪತಿ ಮಧುಸೂದನ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಚಕ್ಷು, ಚಕ್ಷುಗೆ ಸಜ್ಞಾಪತಿ ಸೂರ್ಯಾಂತರ್ಗತ, ಪಾರ್ವತೀಪತಿ ರುದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ರಮಾಪತಿ ತ್ರಿವಿಕ್ರಮ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಜಿಹ್ವೆ, ಜಿಹ್ವೆಗೆ ಭಾಗೀರಥಿಪತಿ ವರುಣಾಂತರ್ಗತ, ಪಾರ್ವತೀಪತಿ ರುದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ವೃಷಾಕಪಿಪತಿ ವಾಮನ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಆಮೇಲೆ ಗ್ರಾಣ, ನಾಸಿಕ. ನಾಸಿಕಕ್ಕೆ ಉಷಾಪತಿ ಅಶ್ವಿನಿ ದೇವತಾ ಅಂತರ್ಗತ, ಪಾರ್ವತೀಪತಿ ರುದ್ರಾಂತರ್ಗತ, ಪಾರ್ವತೀಪತಿ ಮುಖ್ಯ ಪ್ರಾಣಾಂತರ್ಗತ, ಧನ್ಯಾಪತಿ ಶ್ರೀಧರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ. ಆಯಿತಾ? ಈಗ ಜ್ಞಾನೇಂದ್ರಿಯ ಆಯಿತು, ನಾವು ಕರ್ಮೇಂದ್ರಿಯಕ್ಕೆ ಹೋಗಬೇಕು. ಕರ್ಮೇಂದ್ರಿಯದಲ್ಲಿ ವಾಕ್, ಇದಕ್ಕೆಲ್ಲ ಶಚೀಪತಿ ಇಂದ್ರದೇವರು ಅಭಿಮಾನಿಗಳು. ವಾಕ್, ಸಪತ್ನಿಕ ಸ್ವಾಹಸ್ವದ ಅಗ್ನಿಯಂತರ್ಗತ, ಶಚೀಪತಿ ಇಂದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಇದಕ್ಕೆ ಬುದ್ಧಿಪತಿ ಋಷಿಕೇಶ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಹತ್ತು ಇಂದ್ರಿಯಗಳೊಡೆಯ ಋಷಿಕೇಶ ಅಲ್ವಾ, ಇದಕ್ಕೆ ಋಷಿಕೇಶ ಬರ್ತಾನೆ. ಬುದ್ಧಿ, ಅವನ ಪತ್ನಿ ಹೆಸರು ಬುದ್ಧಿ. ಆಮೇಲೆ ಪಾಣಿ, ಹಸ್ತ. ಹಸ್ತಕ್ಕೆ ಪ್ರಸೂತಿಪತಿ ದಕ್ಷಾಂತರ್ಗತ, ಶಚೀಪತಿ ಇಂದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಯಜ್ಞಾಪತಿ ಪದ್ಮನಾಭ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಪಾದ, ಪಾದಕ್ಕೆ ಜಯಂತಾಂತರ್ಗತ, ಶಚೀಪತಿ ಇಂದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ, ಇಂದಿರಾಪತಿ ದಾಮೋದರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ. ಮತ್ತು ಪಾಯು, ಪಾಯುಂದ್ರಿಯ. ಪಾಯುಗೆ ಮಿತ್ರನಾಮಕ ಸೂರ್ಯಾಂತರ್ಗತ, ಶಚೀಪತಿ ಇಂದ್ರಾಂತರ್ಗತ, ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ,
ಹಿರಣ್ಯಾಪತಿ ಸಂಕರ್ಷಣ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೇಗಿದ್ದೀವಾಯ ನಮಃ ಮತ್ತೆ ಉಪಸ್ಥ ಶತ್ರುಪಾದೇವಿ ಸ್ವಯಂಭೂಮನು ಅಂತರ್ಗತ ಶಚೀಪತಿ ಇಂದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅರಣ್ಯಪತಿ ವಾಸುದೇವ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೇಗಿದ್ದೀವಾಯ ನಮಃ ಆಯಿತು ಇವಾಗ ಮೂರು ಆಯಿತು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವಾಗ ತನ್ಮಾತ್ರಗಳು ಹಾಕಬೇಕು ತನ್ಮಾತ್ರಗಳಲ್ಲಿ ಶಬ್ದ ಇದಕ್ಕೆಲ್ಲ ಅಭಿಮಾನಿಗಳು ಐದಕ್ಕೂ ವಾರುಣೀಪತಿ ಶೇಷದೇವರು ಅಭಿಮಾನಿಗಳು ಈಗ ನಾವು ಶಬ್ದ ಶಬ್ದ ಹೇಳೋಣ ಶಬ್ದಕ್ಕೆ ಈ ಐದು ಪ್ರಾಣಗಳಿದೆಯಲ್ಲ ಇದರಲ್ಲಿ ಫಸ್ಟ್ನೇ ಪ್ರಾಣ ಇದನ್ನು ಹೇಳ್ಕೋಬೇಕು ಸಮಾನವಾಯುಂತರ್ಗತ ವಾರುಣೀಪತಿ ಪ್ರಾಣಾಂತರ್ಗತ ತಾರಾಪತಿ ಬೃಹಸ್ಪತಿ ಸಹಿತ ಪ್ರಾಣಾಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಸತ್ಯಾಪತಿ ಪ್ರದ್ಯುಮ್ನ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ ಅಪಾನ ವಾಯುಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ನಿತ್ಯಾಪತಿ ಅನಿರುದ್ಧ ಅಭಿನ್ನ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ ರೂಪ ವ್ಯಾನವಾಯುಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ ರಸ ಉದಾನವಾಯುಂತರ್ಗತ ವಾರಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಪ್ರಜ್ಞಾಪತಿ ಅಧೋಕ್ಷಜ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ ಈಗ ಕಂದ ಸಮಾನವಾಯಂತರ್ಗತ ವಾರಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಸುಖಾಪತಿ ನಾರಸಿಂಹ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈದ್ರೀವಾಯ ನಮಃ ಈಗ ಮೂರಾಯಿತು ಪಂಚಮಹಾಭೂತಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ತನ್ಮಾತ್ರ ಈಗ ಪಂಚ ಪ್ರಾಣಗಳು ಈ ಪ್ರಾಣಗಳಿಗೆ ಚಿಕ್ಕ ಅಭಿಮಾನಿಗಳು ಬರಲ್ಲ ಡೈರೆಕ್ಟು ಅರಿಸರ್ವೋತ್ತಮ ವಾಯುಜೀವೋತ್ತಮ